ಧಾರವಾಡದಲ್ಲಿ ಇಂದು ವಿಶ್ವ ಭೂ ದಿನವನ್ನು ಆಚರಿಸಲಾಯಿತು. ನಗರದ ಜಯನಗರದಲ್ಲಿರುವ ಯುವ ಡ್ಯಾನ್ಸ್ ಅಕಾಡೆಮಿಯ ಬಸ್ ಮಕ್ಕಳಿಂದ ಸಸಿಗಳನ್ನು ನೆಡುವುದರ ಮುಖಾಂತರ ವಿಶ್ವ ಭೂ ದಿನ ಆಚರಣೆ ಮಾಡಲಾಯಿತು. ಶಿಬಿರದ ಮಕ್ಕಳಿಗೆ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದ ಪರಿಸರ ತಜ್ಞ ಪ್ರಕಾಶ್ ಭಟ್ ಹಾಗೂ ಈಕೋ ವಿಲೇಜ್ ಮುಖ್ಯಸ್ಥ ಪರಿಸರ ಪ್ರೇಮಿ ಪಂಚಾಕ್ಷರಿ ಹಿರೇಮಠ್ ಮಕ್ಕಳಿಗೆ ಪರಿಸರದ ಕುರಿತು ಅರಿವು ಮೂಡಿಸಿದರು. ಇನ್ನು ಯುವ ಡ್ಯಾನ್ಸ್ ಅಕಾಡೆಮಿ ಮುಖ್ಯಸ್ಥ ರಮೇಶ್ ಪಾಟೀಲ ಸೇರಿದಂತೆ ಶಿಬಿರದ ಮಕ್ಕಳು ಹಾಗೂ ಪೋಷಕರು ಭಾಗವಹಿಸಿದರು. ಅವ್ರ ಕಂಪನಿಗಳನ್ನ ಅವ್ರಿಗೆ ಈ ಕಂಪನಿ ಬಂದಿದೆ, ಇದು ಟೂ ಕಂಪನಿ, ಮೂರಲ್ಲಿ ಏನಾದ್ರೂ ಎರಡು ಕಂಪನಿ ಬಂದಿದೆ ಮತ್ತು ಅದರಲ್ಲಿ ಏನಂದ್ರೆ ಮೂರು ಕಂಪನಿಗಳಿದೆ. ಸೊ ಆ ಕಮಾಂಡರ್ಗಳನ್ನ ಮತ್ತೆ ಆ ಬೆಂಗ್ಗಳನ್ನ ಅಡ್ರೆಸ್ ಮಾಡ್ಬಿಟ್ಟು ಇವತ್ತು ಬೆಳಿಗ್ಗೆ 8 ಗಂಟೆಗೆ ನಮ್ಮ ಡಿಆರ್ ಗ್ರೌಂಡಲ್ಲಿ ಅವ್ರಿಗೆ ಬ್ರೀಫಿಂಗ್ ಎಲ್ಲ ಕೊಟ್ಟು ಬಂದಿದ್ದೀವಿ. ಸಿ ಎ ಪಿಗೆ ಅವ್ರು ಎಲ್ಲಿ ಕಂಡಕ್ಟ್ ಮಾಡಬೇಕು, ಎಲೆಕ್ಷನ್ ಕರಬೇಕು, ಎಲೆಕ್ಷನ್ ಪರ್ಪಸ್ ಅಲ್ಲಿ ಅವ್ರದ್ದು ಓನರ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಂತ. ಗುರು 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 ಇಲ್ಲಿ ಮಣ್ಣು ಹಾಕಿ ನಡ್ರಿ. ಮಣ್ಣು ಕೊಡುದಲ್ಲ ಪೋಲಿಂಗ್ ಸ್ಟೇಷನ್ ಆ ನಿಟ್ಟಿನಲ್ಲಿ ಅದು ಹಾಕ್ತೀವಿ. ಈ ಸಲ 34 ಆತರ ಮಾಡಿದ್ವಿ.